ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಅದು ಜಗತ್ತಲ್ಲೇ ಅತಿ ಎತ್ತರದ ಶಿವಾಲಯ 12800 ಅಡಿಗಳಷ್ಟು ಮೇಲೆ ಹಿಮ ಪರ್ವತಗಳ ನಡುವೆ ಇರುವ ಆ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಪಾಂಡವರು ಅಂತ ಹೇಳಲಾಗುತ್ತೆ ಭಾರತದ ಸರ್ಕಾರ ಕೂಡ ಈ ದೇವಾಲಯವನ್ನು ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಿಸಿದೆ ಅಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಆ ಪ್ರದೇಶವನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಅಂತ ದೇವಾಲಯ 6 ಡಿಗ್ರಿಗಳಷ್ಟು ವಾಲ್ಕೊಂಡಿದೆ ಅದರ ಫೌಂಡೇಶನ್ ವೀಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಶತಮಾನಗಳ ಹಿಂದಿನ ಆ ದೇವಾಲಯ ಈಗ 6 ಡಿಗ್ರಿಗಳಷ್ಟು ವಾಲೋದಕ್ಕೆ ಕಾರಣ ಏನು ಶತಮಾನಗಳಿಂದ ಮಳೆ ಗಾಳಿ ಹಿಮಕ್ಕೆ ಸವಾಲೆಸೆದು ನಿಂತ ಆ ದೇವಾಲಯದ ಇವತ್ತಿನ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೇ ಸಾಕಷ್ಟು ಮಂದಿ ಹಿಮಾಲಯವನ್ನು ಒಮ್ಮೆ ಆದರೂ ನೋಡಬೇಕು ಅಂತ ಅಂದುಕೊಂಡಿರ್ತಾರೆ ಇನ್ನಷ್ಟು ಮಂದಿಗೆ ಅಲ್ಲಿನ ಅಮರನಾಥ ಕೇದಾರನಾಥ ಬದರಿನಾಥಗಳಿಗೆ ಒಮ್ಮೆ ಆದರೂ ಹೋಗಿ ಬರಬೇಕು ಅನ್ನೋ ಆಸೆ ಇರುತ್ತೆ ಮತ್ತಷ್ಟು ಮಂದಿ ಶಿಮ್ಲಾ ಡಾರ್ಜಿಲಿಂಗ್ಗಳನ್ನು ನೋಡಬೇಕು ಕಾಶ್ಮೀರದ ದಾಲ್ ಸರೋವರದಲ್ಲಿ ವಿಹರಿಸಬೇಕು ಅನ್ನೋ ಕನಸುಗಳನ್ನು ಇಟ್ಕೊಂಡಿರ್ತಾರೆ ಇನ್ನು ಒಮ್ಮೆ ಆದರೂ ಮಾನಸ ಸರೋವರವನ್ನು ನೋಡಿ ಜನ್ಮವನ್ನು ಧನ್ಯ ಮಾಡ್ಕೋಬೇಕು ಅನ್ನೋ ಆಸೆ ಕೂಡ ಸಾಕಷ್ಟು ಮಂದಿಯಲ್ಲಿದೆ ಅದಕ್ಕೆ ಕಾರಣ ಹಿಮಾಲಯ ಅನ್ನೋ ಒಂದು ಅದ್ಭುತವಾದ ಪ್ರಪಂಚ ಸನಾತನ ಧರ್ಮದಲ್ಲಿ ಬೌದ್ಧ ಮತದಲ್ಲಿ ಹಿಮಾಲಯಕ್ಕೆ ತನ್ನದೇ ಆದ ಗೌರವ ಸ್ಥಾನಮಾನಗಳಿವೆ ಹಿಮಾಲಯ ಅನ್ನೋದು ಶಿವನ ವಾಸಸ್ಥಳ ಅಂತ ಸನಾತನಿಗಳು ನಂಬುತ್ತೀವಿ ಅದು ಪರ್ವತರಾಜನ ಸ್ಥಳ ಸದಾಕಾಲ ಹಿಮಾಚ್ಛಾದಿತವಾಗಿರೋ ಪರ್ವತ ರಾಜ ಕೋಟ್ಯಂತರ ಜನರನ್ನು ಸಾಕಿ ಸಲಹತ್ತಿದ್ದಾನೆ ಅನ್ನೋ ನಂಬಿಕೆಗಳು ನಮ್ಮಲ್ಲಿವೆ ಬೌದ್ಧರ ಪಾಲಿಗೆ ಕೂಡ ಇದು ಪುಣ್ಯಭೂಮಿ ಅಲ್ಲಿಂದ ಹುಟ್ಟಿ ಹರಿಯುವ ನದಿಗಳು ಜೀವನದಿಗಳಾಗಿ ಬದಲಾಗುತ್ತವೆ ಹೀಗೆ ಹಿಮಾಲಯ ಅನ್ನೋದು ಜಗತ್ತಿನ ಕಣ್ಣಿಗೆ ಇವತ್ತಿಗೂ ವಿಸ್ಮಯವಾಗಿ ಗೋಚರಿಸುತ್ತಲೇ ಇದೆ ಇಂಥ ಹಿಮಾಲಯದಲ್ಲಿ ಸಹಸ್ರಾರು ಪರ್ವತಗಳಿವೆ ಅಲ್ಲಿರುವ ಎಲ್ಲ ಪರ್ವತಗಳ ಬಗ್ಗೆ ಅಧ್ಯಯನ ನಡೆಸೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಆದರೆ ಅದೇ ಹಿಮಾಲಯ ಪರ್ವತಗಳ ಮೇಲೆ ಶತಮಾನಗಳ ಹಿಂದೆ ಅತ್ಯದ್ಭುತವಾದ ದೇವಾಲಯಗಳನ್ನು ನಿರ್ಮಾಣ ಮಾಡಿರುವುದನ್ನು ನೋಡಿದರೆ ನಿಜಕ್ಕೂ ಅಚ್ಚರಿ ಆಗದೇ ಇರುವುದಿಲ್ಲ ಗೆಳೆಯರೇ ಕೇದಾರನಾಥ ಮಂದಿರಕ್ಕೆ ಹೋಗೋದಕ್ಕೆ ದೊಡ್ಡ ಸಾಹಸನೇ ಮಾಡಬೇಕು ಕೆಲವರಿಗೆ ಅಲ್ಲಿ ಉಸಿರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಪ್ರದೇಶದಲ್ಲಿ ಅಷ್ಟು ದೊಡ್ಡ ಹಾಗೂ ಗಟ್ಟಿಮುಟ್ಟಾದ ದೇವಾಲಯವನ್ನು ಕಟ್ಟಿದವರು ನಿಜಕ್ಕೂ ಗ್ರೇಟ್ ಅಂತ ಅನಿಸೋದಿಲ್ವಾ ನಾವು ಕೇದಾರನಾಥವನ್ನೇ ಇಷ್ಟೊಂದು ಹೊಗಳುವಾಗ ಅದಕ್ಕಿಂತಲೂ ಮೇಲೆ 12800 ಅಡಿಗಳಷ್ಟು ಎತ್ತರದಲ್ಲಿರುವ ತುಂಗಾನಾಥ ದೇವಾಲಯವನ್ನು ನೋಡಿದರೆ ಬಾಯಿ ಮೇಲೆ ಬೆರಳಿಟ್ಕೋಬೇಕಾಗುತ್ತೆ ಯಾಕೆಂದರೆ 3680 ಮೀಟರ್ಗಳ ಮೇಲೆ ಇಂಥದ್ದೊಂದು ಕಟ್ಟಡವನ್ನು ನಿರ್ಮಾಣ ಮಾಡೋದು ಖಂಡಿತ ಸುಲಭದ ಮಾತು ಅಲ್ಲ ಅದು ಮನುಷ್ಯ ಮಾತ್ರರಿಗೆ ಎಟುಕುವ ವಿಷಯನೂ ಅಲ್ಲ ನಾವಿವತ್ತು ಅತ್ಯುತ್ತಮ ಸಲಕರಣೆಗಳನ್ನು ತಂತ್ರಜ್ಞಾನವನ್ನು ಹೊಂದಿದ್ದೀವಿ ಎಲ್ಲಿಗೆ ಬೇಕಾದರೂ ಏನನ್ನು ಬೇಕಾದರೂ ತಗೊಂಡು ಹೋಗುವ ಯಂತ್ರೋಪಕರಣಗಳು ನಮ್ಮ ಬಳಿ ಇವೆ ಅವೆಲ್ಲವನ್ನ ಬಳಸಿ ನಿರ್ಮಾಣ ಮಾಡ್ತಾ ಇರುವ ಕಟ್ಟಡಗಳೇ ಹಿಮಾಲಯದ ಶಕ್ತಿಯ ಮುಂದೆ ಸೋತು ಹೋಗ್ತಾ ಇರುವಾಗ ಶತಮಾನಗಳ ಹಿಂದೆ ಕಟ್ಟಿದ ಈ ದೇವಾಲಯಗಳು ಇವತ್ತಿಗೂ ಕೂಡ ಹಾಗೆ ನಿಂತಿರುವುದನ್ನು ನೋಡಿದರೆ ಅಚ್ಚರಿ ಪಡದೇ ಇರುವುದಕ್ಕೆ ಸಾಧ್ಯನಾದರೂ ಇದೆಯಾ ಆದರೆ ಈಗ ಆ ತುಂಗಾನಾಥ ದೇವಾಲಯಕ್ಕೆ ಆಪತ್ತು ಬಂದಿದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ ಯಾಕೆಂದರೆ ಆ ದೇವಾಲಯ 5-6 ಡಿಗ್ರಿಗಳಷ್ಟು ವಾಲೋದಕ್ಕೆ ಶುರು ಮಾಡಿದೆ ಅದಕ್ಕೆ ಕಾರಣ ಹಿಮಾಲಯದ ಕೆಲ ಭಾಗಗಳಲ್ಲಿ ಆಗ್ತಾ ಇರುವ ಭೂಕುಸಿತದಂಥ ಪ್ರಕರಣಗಳು ಗೆಳೆಯರೇ ನಾವಿಲ್ಲಿ ತುಂಗಾನಾಥ ದೇವಾಲಯ ಒಂದು ಕಡೆಗೆ ವಾಲ್ತಾ ಇರೋದು ಯಾಕೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ದೇವಾಲಯದ ಬಗ್ಗೆ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬಿಡೋಣ ದೇವಭೂಮಿ ಅನ್ನಿಸ್ಕೊಂಡಿರೋ ಉತ್ತರಾಖಂಡ್ ರಾಜ್ಯದಲ್ಲಿರುವ ಪ್ರಮುಖ ರುದ್ರಧಾಮಗಳ ಪೈಕಿ ಒಂದು ತುಂಗಾನಾಥ ಇಲ್ಲಿರೋ ತುಂಗಾನಾಥ ದೇವಾಲಯ ಪ್ರಪಂಚದಲ್ಲೇ ಅತ್ಯಂತ ಎತ್ತರದ ಶಿವನ ಆಲಯ ಅನ್ನಿಸ್ಕೊಳ್ಳುತ್ತೆ ಇದು ಸಮುದ್ರ ಮಟ್ಟದಿಂದ ಸುಮಾರು 3680 ಮೀಟರ್ಗಳಷ್ಟು ಎತ್ತರದಲ್ಲಿದೆ ಪಂಚಕೇದಾರಗಳ ಪೈಕಿ ಒಂದು ಅನ್ನಿಸ್ಕೊಂಡಿರೋ ಈ ಶಿವಾಲಯ ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ಚಂದ್ರಶಿಲಾ ಶ್ರೇಣಿಗೆ ಸಮೀಪದಲ್ಲೇ ಇದೆ ಕೇದಾರನಾಥನ ಬಳಿ ಹರಿಯುವ ಮಂದಾಕಿನಿ ನದಿ ಬದರಿನಾಥನ ಅಲಕಾನಂದ ಹಾಗೂ ಆಕಾಶಕಾಮಿನಿ ಅನ್ನೋ ನದಿಗಳ ಮೂಲ ಈ ತುಂಗಾನಾಥ ಆಲಯದ ಸಮೀಪದಲ್ಲೇ ಇದೆ ಇಂಥ ಸ್ಥಳದ ಪೌರಾಣಿಕ ಮಹತ್ವವನ್ನು ನೋಡೋದಾದ್ರೆ ಇದು ಶೈವರ ಪಾಲಿಗೆ ಅತ್ಯಂತ ಪ್ರಮುಖ ತೀರ್ಥಕ್ಷೇತ್ರ ಅನ್ನಿಸ್ಕೊಳ್ಳುತ್ತೆ ನಮಗೆ ಈ ತುಂಗಾನಾಥದ ಬಗ್ಗೆ ಉಲ್ಲೇಖ ಸಿಗೋದು ಮಹಾಭಾರತದ ಕಾಲದಲ್ಲಿ ಕುರುಕ್ಷೇತ್ರ ಮಹಾಯುದ್ಧದ ನಂತರ ಪಾಂಡವರು ಬಂಧು ಹತ್ಯೆ ಮತ್ತು ಬ್ರಾಹ್ಮಣ ಹತ್ಯಾ ದೋಷಗಳನ್ನು ಕಳ್ಕೊಳ್ಳೋದಕ್ಕೆ ಶಿವನ ದರ್ಶನಕ್ಕಾಗಿ ಕೃಷ್ಣ ಹಾಗೂ ಪಾಂಚಾಲಿಯ ಜೊತೆಗೆ ಕಾಶಿಗೆ ಬಂದರಂತೆ ಆದರೆ ಪತ್ನಿ ಹಾಗೂ ಕೃಷ್ಣ ಸಮೇತರಾದ ಪಂಚಪಾಂಡವರು ವಾರಣಾಸಿಯನ್ನು ತಲುಪ್ತಿದ್ದ ಹಾಗೆ ಅವರು ಅಲ್ಲಿಗೆ
ಬಳಿಗೆ ಬರ್ತಾ ಇರೋ ವಿಷಯವನ್ನು ತಿಳಿದ ಮಹಾದೇವ ವೃಷಭನ ರೂಪದಲ್ಲಿ ಅಲ್ಲಿಂದ ಗುಪ್ತಕಾಶಿಯ ಮಾರ್ಗವಾಗಿ ಕೇದಾರಖಂಡಕ್ಕೆ ಹೋಗ್ಬಿಟ್ನಂತೆ. ಜೊತೆಗಿದ್ದ ಕೃಷ್ಣನಿಂದ ಶಿವ ಕೇದಾರದತ್ತ ಸಾಗಿದ ವಿಷಯವನ್ನು ತಿಳ್ಕೊಂಡ ಪಾಂಡವರು ತಾವು ಕೂಡ ಕೇದಾರಕ್ಕೆ ಅಂದ್ರೆ ಇವತ್ತಿನ ಕೇದಾರನಾಥದ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಬಂದವರಿಗೆ ಮಹಾದೇವನ ದರ್ಶನ ಆಗೋದಿಲ್ಲ, ಬದಲಾಗಿ ಅಲ್ಲೇ ಮೇಯ್ತಾ ಇದ್ದ ಹಸುಗಳ ಹಿಂಡೊಂದು ಕಣ್ಣಿಗೆ ಬೀಳುತ್ತೆ. ಆ ಹಸುಗಳ ಹಿಂಡಿನ ನಡುವೆ ವೃಷಭ ರೂಪಿಯಾಗಿ ಶಿವ ಕೂಡ ಅಲ್ಲೇ ಇರ್ತಾನೆ, ಆದ್ರೆ ಅವನನ್ನ ಗುರುತಿಸೋದಿಕ್ಕೆ ಪಾಂಡವರಿಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆ ಹಸುಗಳ ಹಿಂಡಲ್ಲಿದ್ದ ವೃಷಭನನ್ನ ಗುರುತಿಸೋದಿಕ್ಕೆ ಭೀಮನಿಗೆ ಹೇಳ್ತಾನೆ ಯುಧಿಷ್ಠಿರ. ತಕ್ಷಣ ಭೀಮ ಏನು ಮಾಡ್ತಾನೆ, ಅಲ್ಲಿದ್ದ ಎರಡು ಬೆಟ್ಟಗಳ ಮೇಲೆ ತನ್ನೆರಡೂ ಕಾಲುಗಳನ್ನು ಇಟ್ಟುಕೊಂಡು ನಿಂತು ಬಿಡ್ತಾನೆ. ಅಲ್ಲಿ ಸಾಗುವ ಎಲ್ಲಾ ಹಸುಗಳು ಕೂಡ ಭೀಮನ ಕಾಲಿನ ಅಡಿ ನುಸುಳಿ ಹೋಗಬೇಕಾದಂತಹ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗುತ್ತೆ. ಅಲ್ಲಿದ್ದ ಹಸುಗಳೆಲ್ಲ ಆ ಮಾರ್ಗವಾಗಿ ಹೋಗಿಬಿಡುತ್ತವೆ, ಆದ್ರೆ ಒಂದು ವೃಷಭ ಮಾತ್ರ ಅಲ್ಲಿ ಹಾಗೆ ನಿಂತು ಬಿಡುತ್ತೆ. ಅದನ್ನು ನೋಡಿದ ಭೀಮನಿಗೆ ಆ ಬಸವನ ರೂಪಿಯೇ ಶಿವ ಅನ್ನೋದು ಗೊತ್ತಾಯ್ತಂತೆ. ಹೀಗಾಗಿ ಈ ಬಾರಿ ಶಿವನ ಆಶೀರ್ವಾದವನ್ನು ಪಡೆದೇ ತೀರಬೇಕು ಅನ್ನೋ ಉದ್ದೇಶದಿಂದ ಆ ಬಸವನನ್ನ ಹಿಡಿಯೋದಿಕ್ಕೆ ಭೀಮ ಮುಂದಾಗ್ತಾನೆ. ಅದೇ ಹೊತ್ತಿಗೆ ಬಸವರೂಪಿ ಶಿವ ಕೂಡ ನೆಲದ ಒಳಗೆ ನುಸುಳಿಬಿಟ್ನಂತೆ. ಆದ್ರೆ ಭೀಮ ಆ ಬಸವನ ಬೆನ್ನನ್ನ ಬಲವಾಗಿ ಹಿಡ್ಕೊಂಡ. ಹೀಗೆ ಭೀಮ ಹಿಡಿದ ಬಸವನ ಬೆನ್ನಿನ ಭಾಗದ ಉಬ್ಬು ಕೇದಾರದಲ್ಲಿ ಹಾಗೆ ಉಳ್ಕೊಂಡು ಬಿಡ್ತು. ಉಳಿದ ಭಾಗಗಳು ಅಂದ್ರೆ ಶಿವನ ಶಿರಸ್ಸು ರುದ್ರನಾಥದಲ್ಲಿ, ಮುಂಡ ಅಂದ್ರೆ ದೇಹ ಮಧ್ಯಮಹೇಶ್ವರದಲ್ಲಿ, ತೋಳುಗಳು ತುಂಗಾನಾಥದಲ್ಲಿ, ಉಳಿದ ಭಾಗಗಳು ಪಶುಪತಿನಾಥ ಮತ್ತು ಕಲ್ಪೇಶ್ವರದಲ್ಲಿ ಉಳ್ಕೊಂಡ್ವು ಅಂತ ಅಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಈ ಐದು ಕ್ಷೇತ್ರಗಳನ್ನ ಒಟ್ಟಾಗಿಸಿ ಪಂಚಕೇದಾರ ಅಂತ ಕರೀತಾರೆ. ಈ ಪಂಚಕೇದಾರಗಳಲ್ಲೂ ಪಾಂಡವರು ಪೂಜೆ ಸಲ್ಲಿಸಿದ್ರು ಅಂತ ಹೇಳಲಾಗುತ್ತೆ. ಹಾಗೇನೆ ಇಲ್ಲಿನ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದು ಪಾಂಡವರೇ ಅನ್ನೋ ಮಾತುಗಳು ಕೂಡ ಸ್ಥಳೀಯವಾಗಿ ಕೇಳಿ ಬರುತ್ತವೆ. ಈಗ ಅವತ್ತು ಪಾಂಡವರು ನಿರ್ಮಿಸಿದ ದೇವಾಲಯಗಳ ಪೈಕಿ ಈ ತುಂಗಾನಾಥ ಕೂಡ ಒಂದು. ಇಲ್ಲಿ ಕೈಲಾಸವಾಸಿ ಶಿವನನ್ನ ಹಾಗೂ ಪರ್ವತರಾಜನ ಪುತ್ರಿ ಪಾರ್ವತಿಯನ್ನ ಶೈಲರೂಪಿಯಾಗಿ ಆರಾಧಿಸಲಾಗುತ್ತೆ. ಇನ್ನು ಈ ಆಲಯ ಕೂಡ ಹಿಮಾಲಯ ಶ್ರೇಣಿಯ ಸಾಲಲ್ಲಿ ಬರೋದ್ರಿಂದ ವರ್ಷದ 6 ತಿಂಗಳ ಕಾಲ ಈ ದೇವಾಲಯ ಭಕ್ತಾದಿಗಳಿಗೆ ಮುಚ್ಚಿರುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿನ ಉತ್ಸವ ಮೂರ್ತಿಗಳನ್ನ ಮುಖಿಮಠ ಅನ್ನೋ ಕಡೆಗೆ ಸಾಗಿಸಲಾಗುತ್ತೆ. ಪಂಚಕೇದಾರಗಳ ಪೈಕಿ 4 ಆಲಯಗಳಲ್ಲಿ ದಕ್ಷಿಣ ಭಾರತದ ಬ್ರಾಹ್ಮಣರು ಮುಖ್ಯ ಅರ್ಚಕರಾಗಿದ್ರೆ ಈ ಆಲಯದಲ್ಲಿ ಮಾತ್ರ ಮುಖಿಮಠದ ಮೈಥಾನಿ ಬ್ರಾಹ್ಮಣರು ಮುಖ್ಯ ಅರ್ಚಕರಾಗಿದ್ದಾರೆ. ಇಲ್ಲಿನ ಮತ್ತೊಂದು ವಿಶೇಷ ಅಂದ್ರೆ ಈ ದೇವಾಲಯಕ್ಕೆ ಕೇದಾರ ದೇವಾಲಯ ಟ್ರಸ್ಟ್ ಅರ್ಚಕರನ್ನ ನೇಮಕ ಮಾಡುವುದಿಲ್ಲ, ಅದನ್ನ ಸ್ಥಳೀಯರಿಗೆ ಬಿಟ್ಟುಕೊಡಲಾಗಿದ್ದು ಅವರಿಂದಲೇ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಇನ್ನು ಈ ದೇವಾಲಯವನ್ನು ಕೂಡ 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಜೀರ್ಣೋದ್ಧಾರ ಮಾಡಿಸಿದ್ರು ಅಂತ ಹೇಳಲಾಗತ್ತೆ. ಇವತ್ತು ನಾವು ನೋಡ್ತಾ ಇರೋ ತುಂಗಾನಾಥ ದೇವಾಲಯ ಉತ್ತರ ಭಾರತದ ಹಿಮಾಲಯ ದೇವಾಲಯ ವಾಸ್ತು ಶೈಲಿ ಅನ್ನಿಸ್ಕೊಳ್ಳುವ ಕಾತ್ಯೂರಿ ಶೈಲಿಯಲ್ಲಿದೆ. ಇನ್ನು ರಾಮಾಯಣದಲ್ಲಿ ಕೂಡ ಈ ತುಂಗಾನಾಥನ ಉಲ್ಲೇಖ ಸಿಗುತ್ತೆ. ಇಲ್ಲಿಗೆ ಸಮೀಪದಲ್ಲಿರುವ ಚಂದ್ರಶಿಲಾದಲ್ಲಿ ರಾವಣ ಶಿವನನ್ನ ಕುರಿತು ತಪಸ್ಸು ಮಾಡಿದ್ದ ಅಂತ ಹೇಳಲಾಗತ್ತೆ. ಅದರ ಸಂಕೇತವಾಗಿ ಇದನ್ನ ರಾವಣ ಶಿಲೆ ಅಂತ ಕೂಡ ಕರೀತಾರೆ. ಅಲ್ಲೊಂದು ಪುಟ್ಟ ಗುಡಿ ಕೂಡ ಇದೆಯಂತೆ. ತುಂಗಾನಾಥ ದೇವಾಲಯ ಋಷಿಕೇಶದಿಂದ 203 ಕಿಲೋಮೀಟರ್, ಬದರಿನಾಥದಿಂದ 136 ಕಿಲೋಮೀಟರ್, ಇನ್ನು ಪಂಚಕೇದಾರಗಳ ಪೈಕಿ ಒಂದಾದ ಕೇದಾರನಾಥದಿಂದ 87 ಕಿಲೋಮೀಟರ್, ರುದ್ರನಾಥದಿಂದ 42 ಕಿಲೋಮೀಟರ್, ಕಲ್ಪೇಶ್ವರದಿಂದ 95 ಕಿಲೋಮೀಟರ್, ಹಾಗೆ ಮಧ್ಯಮಹೇಶ್ವರದಿಂದ 51 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಈ ತುಂಗಾನಾಥ ದೇವಾಲಯವನ್ನು ತಲುಪೋದಕ್ಕೆ ಚೋಪ್ಟಾ ಅನ್ನೋ ಪ್ರದೇಶದಿಂದ 5 ಕಿಲೋಮೀಟರ್ಗಳಷ್ಟು ದೂರ ಟ್ರಕ್ಕಿಂಗ್ ಮಾಡಬೇಕಾಗುತ್ತೆ. ಈ ಚೋಪ್ಟಾ ರುದ್ರಪ್ರಯಾಗದಿಂದ 23.9 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಟ್ರಕ್ಕಿಂಗ್ ಮಾಡೋರಿಗೆ ಅನುಕೂಲ ಆಗೋ ಹಾಗೆ ಇಲ್ಲಿ ಮೆಟ್ಟಿಲುಗಳು ಕೂಡ ಇವೆ. ಟ್ರಕ್ಕಿಂಗ್ ಉದ್ದಕ್ಕೂ ನಾವಿಲ್ಲಿನ ಪ್ರಕೃತಿಯನ್ನ ಸವಿಯೋದಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಇಲ್ಲಿ ಬೊಟಾನಿಕ್ ಗಾರ್ಡನ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಹೀಗೆ ಸಾಮಾನ್ಯರ ಪಾಲಿಗೆ ದೊಡ್ಡ ಗುರಿಯಾಗಿ ಕಾಣುವ ಈ ತುಂಗಾನಾಥ ದೇವಾಲಯ 5-6 ಡಿಗ್ರಿಗಳಷ್ಟು ವಾಲ್ಕೊಂಡಿದೆ. ಅಲ್ಲದೆ ದೇವಾಲಯದ ಒಳಗಿರುವ ಒಂದು ಸ್ಥಳ ಸುಮಾರು 10 ಡಿಗ್ರಿಯಷ್ಟು ವಾಲಿದ್ದು ದೇವಾಲಯದ ಅಡಿಪಾಯ ಸಡಿಲವಾಗಿರೋದ್ರಿಂದ ಹೀಗಾಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಶತಮಾನಗಳಿಂದ ಸಡಿಲವಾಗದ ಅಡಿಪಾಯ ಇದ್ದಕ್ಕಿದ್ದ ಹಾಗೆ ಈಗ ಸಮಸ್ಯೆಗೆ ತುತ್ತಾಗ್ತಾ ಇದೆ ಅಂದರೆ ಅದಕ್ಕೆ ಹಿಮಾಲಯದಲ್ಲಿ ನಡೀತಿರುವ ವಿದ್ಯಮಾನಗಳು ಕಾರಣ ಆಗಿರಬಹುದು. ಹಿಮಾಲಯ ಪರ್ವತ ಶ್ರೇಣಿ ಅಲ್ಲಲ್ಲಿ ಕುಸಿತಾ ಇದೆ. ಹೀಗಾಗಿ ಜೋಶಿ
ಋಷಿಮಠ ಭಾಗದಲ್ಲಿ ಸಾಕಷ್ಟು ಹಾನಿ ಉಂಟಾಗಿದೆ. ತುಂಗಾನಾಥದಲ್ಲಿ ಅಷ್ಟೊಂದು ಪ್ರಮಾಣದ ಹಾನಿ ಇದುವರೆಗೆ ಉಂಟಾಗಿಲ್ಲ. ಆದರೂ ಕೂಡ ಭೂಕುಸಿತದ ಕಾರಣದಿಂದ ದೇವಾಲಯಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ ತಲೆ ಕೆಡಿಸಿಕೊಂಡಿರುವ ಭಾರತೀಯ ಪುರಾತತ್ವ ಇಲಾಖೆ ಈ ಸಮಸ್ಯೆಯನ್ನು ಸರಿಪಡಿಸೋದರ ಕಡೆಗೆ ಗಮನ ಹರಿಸ್ತಾ ಇದೆ. ದೇವಾಲಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕು, ಅದರ ಅಡಿಪಾಯವನ್ನು ಸದೃಢಗೊಳಿಸಬೇಕು ಅಂತ ಪುರಾತತ್ವ ಇಲಾಖೆ ಹೇಳ್ತಾ ಇದ್ದು, ಇದಕ್ಕೆ ಸರ್ಕಾರ ಒಪ್ಪಿಗೆ ಕೊಡೋದು ಬಾಕಿ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸೋ ಈ ದೇವಾಲಯದ ಅಳಿವು ಉಳಿವು ಈಗ ಸರ್ಕಾರದ ನಿರ್ಧಾರದ ಮೇಲೆ ನಿಂತಿದೆ. ಗೆಳೆಯರೆ, ತುಂಗಾನಾಥ ದೇವಾಲಯ ಇಡೀ ಜಗತ್ತಲ್ಲೇ ಅತಿ ಎತ್ತರದಲ್ಲಿರುವ ಶಿವಾಲಯ. ಇದು ನಮ್ಮ ಸಂಸ್ಕೃತಿ ಪರಂಪರೆಗಳ ಜೊತೆಗೆ ನಮ್ಮ ಅವತ್ತಿನ ವಾಸ್ತುಶೈಲಿಯನ್ನು ಕೂಡ ಪ್ರತಿನಿಧಿಸುವ ದೇವಾಲಯ. ಇಂಥ ಆಲಯವನ್ನು ಉಳಿಸ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಕೂಡ. ಇಲ್ಲಿ ಲಾಭ ನಷ್ಟಗಳ ವಿಚಾರಗಳನ್ನು ನೋಡೋ ಹಾಗಿಲ್ಲ. ಈ ದೇವಾಲಯಕ್ಕೆ ಹೆಚ್ಚು ಜನ ಭೇಟಿ ಕೊಡೋದಿಲ್ಲ, ಅಲ್ಲಿಂದ ಹೆಚ್ಚು ಆದಾಯ ಬರೋದಿಲ್ಲ ಅಂತ ಈ ದೇವಾಲಯದ ಬಗ್ಗೆ ಯೋಚಿಸುವ ಹಾಗಿಲ್ಲ. ಯಾಕೆಂದರೆ ಈ ದೇವಾಲಯ ಭಾರತದ ನಂಬಿಕೆ ಹಾಗೂ ಸಂಸ್ಕೃತಿಯ ಕುರುಹು. ಸೋ ಸರ್ಕಾರ ಇದನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಲಿ. ರಾಮಾಯಣ ಮಹಾಭಾರತಗಳಲ್ಲಿ ಉಲ್ಲೇಖ ಆಗಿರುವ ದೇವಾಲಯ ಇನ್ನಷ್ಟು ಶತಮಾನಗಳ ಕಾಲ ಉಳಿಲಿ, ನಮ್ಮ ಮುಂದಿನ ತಲೆಮಾರುಗಳಿಗೆ ಕೂಡ ಇದನ್ನು ನೋಡುವ ಅವಕಾಶ ಸಿಗಲಿ ಅನ್ನೋದು ನಮ್ಮ ಆಶಯ. ಇದು ಗೆಳೆಯರೆ ಹಿಮಾಲಯದಲ್ಲಿರುವ ಜಗತ್ತಿನ ಅತಿ ಎತ್ತರದ ಶಿವಾಲಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.